ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಅವತ್ತಿಂದ ಡೋರಿ ಮಾಡೋದು ಹೆಂಗೆ ತೋರಿಸಿ ಅಂತ ಹೇಳಿದ್ರ ನಾನಿಲ್ಲಿ ಡೋರಿ ಮಾಡೋದಕ್ಕೆ ಪೈಪಿಂಗ್ ಬಟ್ಟೆಯನ್ನ ಹತ್ರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ವೆಲ್ಕಮ್ಬೇಕು ಅಂತ ನೋಡಿ ಇಲ್ಲಿ ಬಟ್ಟೆಯನ್ನ ಒಂದೂವರೆ ಇಂಚಸ್ ಬಟ್ಟೆಯನ್ನ ಅಗಲದ ಬಟ್ಟೆಯನ್ನ ಕ್ರಾಸ್ ಪಟ್ಟಿ ತೆಗೆದುಕೊಂಡು ಅರ ಮೂರರಿಂದ ನಾಲ್ಕು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕರೆಕ್ಟಾಗಿ ಜೋಡ್ಸ್ಕೊಂಡಿಡ್ಬೇಕು ಆಮೇಲೆ ನಾವು ಈ ತರ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡಿ ಇದನ್ನ ಸ್ಟಿಚ್ ಮಾಡೋದಕ್ಕೆ ಮಾಡ್ಕೊಬೇಕು ನಮ್ಗೆ ಎಷ್ಟು ಸಣ್ಣದಾಗ್ಬೇಕು ಲೂಪ್ ಟರ್ನರ್ ತುಂಬ ಸಣ್ಣದಾಗಿ ನಾವಿಲ್ಲಿ ತೆಗಿಬೋದು ಹಿಂಗೆ ಇಟ್ಕೊಬೇಕಾಗತ್ತೆ ನೀವು ನೋಡಿ ಈಗ ಲೂಪ್ ಟರ್ನರ್ ತಗೊಂಡಿದ್ದೀನಿ ನೀವು ಲೂಪ್ ಟರ್ನರಲ್ಲಿ ಯಾವ ಥರ ದಾರ ಮಾಡೋದು ತೋರಿಸಿ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಲೂಪ್ ಟರ್ನರ್ ತೊಗೊಂಡ್ಬಿಟ್ಟಿದಿರ ಈಗ ನೋಡಿ ಈ ಥರ ನೀಟಾಗಿ ಫಸ್ಟ್ ಏರ್ಸ್ಕೊಂಬಿಡಬೇಕು ಫಸ್ಟು ನೀಟಾಗಿ ಈ ಥರ ಏರ್ಸ್ ಫುಲ್ಲು ಏನಿರುತ್ತೋ ಇದು ಇಲ್ಲಿವರೆಗೂ ಈ ಥರ ಪುಷ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣದಾಗಿ ದಾರ ಬಂದೈತೆ ಅಂದ್ಬಿಟ್ಟು ಡೋರಿ ಮೇಕರ್ ನೋಡ್ತಾ ಇರ್ಬೋದು ಅಷ್ಟೇ ಇನ್ನೊಂದು ಚೂರ್ ದಪ್ಪ ಆಗೈತೆ ಅಷ್ಟೇ ಡೋರಿ ಮೇಕರ್ಗಿಂತ ಡೋರಿ ಮೇಕರ್ ಎಷ್ಟಿರುತ್ತೆ ಅಂತ ನಿಮಗೂ ಗೊತ್ತು ಇದೇನಕ್ಕೆ ದಪ್ಪ ಆಯ್ತು ಅಂತಂದ್ರೆ ನಾವು ಏನು ದಾರ ಇರುತ್ತೆ ಸೈಡಲ್ಲಿ ಕೂಳೆ ಅಂತ ಏನಂತೀವಿ ಅದೆಲ್ಲ ಹೋಗಿ ಉಂಡೆ ತರ ಆಗುತ್ತೆ ನೋಡಿ ಉಂಡೆ ಸೇಮ್ ಉಂಡೆ ತರ ಡಿಸೈನ್ ಮಾಡೋದಕ್ಕೂ ಕೂಡ ನೀವು ಯೂಸ್ ಮಾಡಬಹುದು ಇದನ್ನ ಏನಾದರೂ ಬ್ಲೌಸಿಗೆ ಡಿಸೈನ್ ಮಾಡ್ತೀನಿ ಅಂದ್ರೂ ಕೂಡ ನೋಡಿ ಈ ಥರ ಯೂಸ್ ಮಾಡ್ಬೋದು ಇದರೊಳಗೆ ಒಂದೊಂದು ಬೀಡ್ಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಣ್ಣದಾಗಿ ಬಂದೈತೆ ಅಂದ್ಬಿಟ್ಟು ಡೋರಿಗೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ನಾನು ಡಿಸೈನ್ ಮಾಡಿದ್ದೆ ಒಂದು ಬ್ಲೌಸ್ಗೆ ಆ ಡಿಸೈನ್ ಮಾಡೋದಕ್ಕೆಲ್ಲ ನೀವೇನು ಮಾಡ್ಬೋದು ಇನ್ನೊಂದು ಸ್ವಲ್ಪ ದಪ್ಪ ಮಾಡಿಬಿಟ್ಟು ಅದನ್ನ ಐರನ್ ಮಾಡಿ ಇದನ್ನ ಐರನ್ ಮಾಡಿ ಕೂಡ ಇದನ್ನೂ ಸಹ ಈ ಥರ ಸ್ಟಿಚ್ಚನ್ನ ಮಾಡ್ಬೋದು ಈಗ ಬ್ಲೌಸ್ಗೂ ಕೂಡ ನೀವು ಈ ಥರ ಮಾಡಿ ಹಿಂಗೆ ಸ್ಟಿಚ್ಚನ್ನ ಮಾಡ್ಬೋದು ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅವಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿದ್ರೆ ತುಂಬಾ ಜನ ಕೇಳ್ತಾ ಇದ್ರ ಡೋರಿ ಇದು ಯಾವ ರೀತಿ ಮಾಡೋದು ಲೂಪ್ ಟರ್ನರ್ ತುಂಬಾ ಜನ ತಗೊದ್ಕೊಂಡಿದೀರ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಅಂದ್ರೆ ಬಟ್ಟೆಗೆ ಫುಲ್ ಎಲ್ಲಾ ಹೋಗ್ಬಿಟ್ಟು ಇದನ್ನ ಸಿಗಾಕಿಸ್ಬೇಕು ನೀವು ಇದನ್ನ ಸಿಗಾಕಸ್ಬಿಟ್ಟು ಇದನ್ನ ನಿಧಾನಕ್ಕೆ ಹಿಂಗೆ ಮೇಲೆ ಕೆತ್ತಬೇಕು ಏನಿರುತ್ತೆ ಇದು ಲಾಕ್ ನೀವು ಫುಲ್ಲು ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬಿಡುತ್ತೆ ಆಮೇಲೆ ಮೂತಿಲಿ ಒಂದು ಸ್ವಲ್ಪ ಹಿಂಗೆ ಲಾಕ್ ಏನ್ ಕೊಕ್ಕೆ ತರ ಅದನ್ನ ಹಾಕ್ಬಿಟ್ಟು ನಿಧಾನಕ್ಕೆ ಮಾಡಿ ಒಂದು ಸ್ವಲ್ಪ ಮುಂದಕ್ಕೆ ಇಳಕಳಿ ಬಟ್ಟೆನ ಇಳಕೊಂಡು ಈ ಲಾಕ್ ಮೇಲೆ ಮೇಲ್ಕೆತ್ ಬಿಟ್ರೆ ನೀವು ಲಾಕ್ ಆಮೇಲೆ ಬಟ್ಟೆ ಕೂಡ ಲಾಕ್ ಆಗಿರ್ತೈತೆ ನೋಡಿ ಹಿಂಗಿರಬೇಕು ಇದೇ ಪೊಸಿಷನ್ ಅಲ್ಲಿ ಇರ್ಬೇಕು ಅವಾಗ ನಾವು ಹಿಂಗ ಬಟ್ಟೆನ ಹಿಂಗೆ ಎಡಿಯಕ್ಕೆ ಸರೋಗುತ್ತೆ ಹಿಂಗೆ ಬರುತ್ತೆ ಹಿಂಗಿದ್ರೆ ನೀವು ಬಟ್ಟೆಯನ್ನ ಹೋದಾಗ ಇಲ್ಲಿ ಸಿಗಾಕಳತ್ತೆ ಇದು ಲಾಕ್ ಸಿಗಾಕಳತ್ತೆ ಅದರಿಂದ ಏನು ಮಾಡಿ ಮೇಲಕ್ಕೆ ಬರೋ ಥರ ನೋಡ್ಕೊಳ್ಳಿ ಆದಷ್ಟು ಈ ಕೊಕ್ಕೆಗೆ ಏನಿರುತ್ತೋ ಅದಕ್ಕೆ ಬಂದು ಲಾಕ್ ಆಗಬೇಕು ಅವಾಗ ದಾರ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ನೀವು ಕೇಳ್ತಾನೆ ಇದ್ರೆ ಡೋರಿ ಮೇಕರಲ್ಲಿ ಏನಕ್ಕೆ ಇದು ಲೂಪ್ ಟರ್ನರ್ ಬೇಕು ಅಂತ ಲೂಪ್ ಟರ್ನರ್ ತುಂಬಾನೇ ಎಲ್ಪ್ ಮಾಡುತ್ತೆ ನಾವು ಸೂಚಿತರ ಅದರೊಳಗೆಲ್ಲ ಮಾಡ್ತಾ ಇದ್ವಿ ನೋಡಿ ಥ್ರೆಡ್ ಪೈಪಿಂಗ್ ಏನಿದೆಯೋ ಅಷ್ಟೇ ದಪ್ಪ ಥ್ರೆಡ್ ಪೈಪಿಂಗ್ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪನೇ ನಾವು ಡೋರಿಯನ್ನು ಮಾಡಬಹುದು ನೋಡಿ ಅಷ್ಟು ಸಣ್ಣದಾಗಿ ಡೋರಿಯನ್ನು ಮಾಡ್ಬೋದು ಈ ಡೋರಿ ಲೂಪ್ ಟರ್ನರ್ ಇಂದ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದರ ರೇಟ್ ಬಂದು ಅರವತ್ತು ರೂಪಾಯಿ ಅಷ್ಟೇ ನನ್ನ ಹತ್ರ ಸಿಗುತ್ತೆ ಅರವತ್ತು ರೂಪಾಯಿ ಒಂದು ಲುಪ್ ಟರ್ನರ್ ಇದರೊಳಗೆಲ್ಲ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಅಮೆಝಾನ್ ಆಗ್ಬೋದು ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಒನ್ ಫಿಫ್ಟಿ ರುಪೀಸ್ ಇದೆ ಇದು ಬಂದು ಫಿಫ್ಟಿ ರುಪ್ ಸಿಕ್ಸ್ಟಿ ರುಪೀಸ್ ಒಂದು ಬಂದು ಆರಾಮಾಗಿ ನೀವು ತೆಗೆದುಕೊಂಡ್ರೆ ನೀವು ಇದನ್ನು ಲೂಪನ್ನು ಆರಾಮಾಗಿ ಮಾಡ್ಕೊಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್